ಹಾಯ್ ಎಲ್ಲರಿಗೂ ಸಹಿತ ಟೀಚ್ಮೆಂಟ್ ಆ್ಯಪ್ನಲ್ಲಿ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆಗಳನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಎರಡೂ ಕೂಡ ಇರುತ್ತೆ ಹೇಗೆ ಉತ್ತರಗಳನ್ನು ಬರೀಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಸೊ ಸ್ಟೂಡೆಂಟ್ ಅಕೌಂಟಲ್ಲಿ ಎಂಟ್ರಿ ಆದ ನಂತರದಲ್ಲಿ ಟೆಸ್ಟ್ ಅಂತ ಇರುತ್ತೆ ಟೆಸ್ಟಲ್ಲಿ ನಾನು ಈಗ ಟಚ್ ಇದ್ದೀನಿ ಸೊ ಇಲ್ಲಿ ಟೆಸ್ಟ್ ಅಂತ ಇದೆ ಟಚ್ ಇದ್ದೀನಿ ಕೆಳಗಡೆ ಎರಡು ಟೆಸ್ಟ್ಗಳಿದ್ದಾವೆ ಇದೊಂದು ಇದೊಂದು ಎರಡು ಟೆಸ್ಟ್ಗಳಿದ್ದಾವೆ ಇವಾಗ ನಾನು ಸೊ ಬ್ಯಾಂಕ್ ವ್ಯವಹಾರಗಳು ನಾಟ್ ಸ್ಟಾರ್ಟೆಡ್ ಇದೆ ಎರಡು ನಾಟ್ ಸ್ಟಾರ್ಟೆಡ್ ಇದೆ ಅಂದರೆ ಇನ್ನೂ ಟೈಮಿಂಗ್ ತಾವು ಗಮನಿಸ್ಬೋದು ಇಲ್ಲಿ ಒಂಬತ್ತು ಗಂಟೆ ಇದೆ ಸೊ ಹಾಗಾಗಿ ಇನ್ನೂ ಕೂಡ ಅದಕ್ಕೆ ಟೈಮ್ ಬೇಕು ಇದು ಕೂಡ ಒಂಬತ್ತು ಗಂಟೆ ಇದೆ ಹಾಗಾಗಿ ಒಂಬತ್ತು ಗಂಟೆಗೆ ಅದು ಸರಿಯಾಗಿ ಸ್ಟಾರ್ಟ್ ಆಗುತ್ತೆ ಆವಾಗ ಅದನ್ನು ನಾವು ಏನು ಮಾಡ್ಬೋದು ಅಂದರೆ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಸೊ ಓಕೆ ಇವಾಗ ಒಂಬತ್ತು ಗಂಟೆ ಆಗಿದೆ ಸೊ ಇವಾಗ ಆನ್ ಗೋಯಿಂಗ್ ಅಂತ ತೋರಿಸ್ತಾ ಇದೆ ಅಂದರೆ ಇವಾಗ ಟೆಸ್ಟ್ ನಡೆಯೋದಕ್ಕೆ ಟೈಮಿಂಗ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನಾನು ಮೊದಲು ಕೆಳಗಡೆ ಬ್ಯಾಂಕ್ ವ್ಯವಹಾರಗಳಲ್ಲಿ ಹೋಗ್ತೀನಿ ಇದೆಲ್ಲ ಡಿಟೇಲ್ಸ್ ಕೊಡುತ್ತೆ ನೀವು ನೋಡ್ಬೋದು ಇಲ್ಲಿ ಟಾಪಿಕ್ ಏನಿದೆ ಆಮೇಲೆ ಇದರ ಟೈಮಿಂಗ್ ಏನು ಡ್ಯುರೇಷನ್ ಮಾರ್ಕ್ಸು ಎಲ್ಲನೂ ಕೂಡ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ಜನರಲ್ ಇದೆ ಕೆಳಗಡೆ ಹೋಗ್ತೀನಿ ಇಲ್ಲಿ ಸ್ಟಾರ್ಟ್ ಟೆಸ್ಟ್ ಅಂತ ಇದೆ ಸ್ಟಾರ್ಟ್ ಟೆಸ್ಟಲ್ಲಿ ಹೋಗ್ತೀನಿ ಈಗ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ ಸೊ ಮಲ್ಟಿಪಲ್ ಚಾಯ್ಸಲ್ಲಿ ಆಲ್ರೆಡಿ ಟಿ ಆಸ್ ಎ ಟೀಚರ್ ನಾವು ಉತ್ತರ ಯಾವುದನ್ನೋದನ್ನು ಮೆನ್ಷನ್ ಮಾಡಿರ್ತೀವಿ ಈಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಯಾವುದು ಸರಿ ಉತ್ತರ ಅನ್ನೋದನ್ನು ಟಿಕ್ ಮಾಡಬೇಕು ಜಸ್ಟ್ ಇಲ್ಲಿ ಕೆಳಗಡೆ ತಾವು ಗಮನಿಸ್ಬೋದು ಆಪ್ಷನ್ಸ್ ಇದ್ದಾವೆ ಆಪ್ಷನ್ ಮೇಲೆ ಜಸ್ಟ್ ಟಚ್ ಮಾಡೋದ್ರಿಂದ ಅವರು ಅದನ್ನು ಮಾರ್ಕಿಂಗ್ ಮಾಡ್ಬೋದು ಸೊ ಒಂದೇದಕ್ಕೆ ನಾನು ಬಿ ಅಂತ ಕೊಟ್ಟೆ ಸೊ ನೆಕ್ಸ್ಟ್ ಪೇಜಿಗೆ ಹೋಗಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ನೆಕ್ಸ್ಟ್ ಅಂತ ಇದೆ ತಾವು ನೋಡಿ ನೆಕ್ಸ್ಟ್ ಅಂತ ಇದೆ ಸೊ ನೆಕ್ಸ್ಟ್ ಮೇಲೆ ನಾನಿಗೆ ಟಚ್ ಮಾಡ್ತೀನಿ ಎರಡನೇ ಪೇಜಿಗೆ ಹೋಗ್ತೀನಿ ಸಿ ಅಂತ ಕೊಡ್ತೀನಿ ಓಕೆ ಇವು ಎರಡೇ ಕ್ವಶನ್ ಇರೋದ್ರಿಂದ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಇದೆ ಸಬ್ಮಿಟ್ ಈಗ ನಾನು ಟಚ್ ಮಾಡ್ತೀನಿ ಎಸ್ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ ಎಸ್ ಸಬ್ಮಿಟ್ ಮಾಡಿದೆ ಎಸ್ ನಾನು ತೆಗೆದುಕೊಂಡಂಥ ಅಂಕಗಳ ಮಾಹಿತಿ ಕೂಡ ಇಲ್ಲಿ ನನಗೆ ಸಿಗುತ್ತೆ ಗಾಟ್ ಇಟ್ ಅಂತ ಇದೆ ಎಸ್ ಇದು ಟೆಸ್ಟ್ ಇವಾಗ ಮುಗೀತು ಸೊ ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಇದೆ ಇನ್ನೊಂದು ಟೆಸ್ಟ್ ಯಾವುದು ಅಂದರೆ ಇಲ್ಲಿ ಭಾರತಕ್ಕೆ ಯುರೋಪಿಯನರಾಗ್ ಆಗಮನ ಅನ್ನುವಂಥದ್ದು ಅದರ ಮೇಲೆ ನಾನೀಗ ಟ್ಯಾಪ್ ಮಾಡಿದಾಗ ಸೊ ಅಟ್ಯಾಚ್ಮೆಂಟ್ ಓಪನ್ ಆಗುತ್ತೆ ಯಾಕಂದರೆ ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರೋದ್ರಿಂದ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಉತ್ತರಗಳನ್ನು ಬರೆದು ಅದನ್ನು ನನಗೆ ಕಳಿಸ್ಬೇಕಾಗತ್ತೆ ಗಮನಿಸಿ ಸೊ ಇಲ್ಲಿ ಅಟ್ಯಾಚ್ಮೆಂಟ್ ಇದೆ ಫೈಲ್ ಅಟ್ಯಾಚ್ಮೆಂಟ್ ಇದೆ ಇದರ ಜೊತೆಗೆ ನಾನು ಫೋಟೋ ತೆಗೆದು ಹಾಕಿದ್ದೀನಿ ಕ್ವಶನನ್ನು ಸೊ ಅದು ಇಲ್ಲಿ ಕಾಣಿಸುತ್ತೆ ಇಲ್ಲಿ ಡೌನ್ಲೋಡ್ ಇದೆ ನೋಡಿ ಈ ಡೌನ್ಲೋಡ್ ಮೇಲೆ ಟಚ್ ಮಾಡಿದಾಗ ಕ್ವೆಶನ್ ಪೇಪರ್ ಈಗ ಡೌನ್ಲೋಡ್ ಇದೆ ಸೊ ಕ್ವಶನ್ ಪೇಪರ್ ಎಸ್ ಡೌನ್ಲೋಡ್ ಆದ ನಂತರ ಇಲ್ಲಿ ಎರಡು ಕ್ವಶನ್ ಇದೆ ನಾನು ನಿನ್ನೆ ಹಾಕಿದ್ದೆ ನಾವು ತಾವು ಗಮನಿಸ್ಬೋದು ಎರಡು ಕ್ವೆಶನ್ ಇದೆ ಈ ಕ್ವಶನನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಉತ್ತರಗಳನ್ನು ಬರೀಬೇಕು ಬರೆದ ನಂತರ ಅವರು ಬರೆದಿರುವಂತಹ ಉತ್ತರಗಳನ್ನು ಇಲ್ಲಿ ಕೆಳಗಡೆಗೆ ಆ್ಯಡ್ ಅಟ್ಯಾಚ್ಮೆಂಟ್ ಆ್ಯಡ್ ಸಬ್ಮಿಷನ್ ಅಂತ ಇದೆ ಸೊ ಸಬ್ಮಿಷನಲ್ಲಿ ಹೋಗ್ತೀವಿ ಇಮೇಜ್ ಅಥವಾ ಡಾಕ್ಯುಮೆಂಟ್ ಯಾವುದರಲ್ಲಿ ಬರೆದಿರ್ತೀವಿ ಡಾಕ್ಯುಮೆಂಟನ್ನೇ ಜನ್ರೇಟ್ ಮಾಡ್ಕೊಂಡಿದ್ರೆ ಡಾಕ್ಯುಮೆಂಟಲ್ಲಿ ಅದು ಇರುತ್ತೆ ಅಥವಾ ಅದನ್ನು ನಾನು ಫೋಟೋ ಹೊಡೆದು ಕೂಡ ಇಲ್ಲಿ ವಾಪಸ್ ಕಳಿಸ್ಬೋದು ತಾವು ಗಮನಿಸ್ರಿ ಸೊ ಇಲ್ಲಿ ಕ್ಯಾಮ್ರಾ ಅಂತ ಇದೆ ಉತ್ತರವನ್ನು ಬರೆದ ನಂತರ ಡೈರೆಕ್ಟಾಗಿ ಕ್ಯಾಮ್ರಾದಲ್ಲಿ ಅದನ್ನು ನಾನು ಫೋಟೋ ತೆಗೆದು ಫಾರ್ ಎಕ್ಸಾಂಪಲ್ ಈ ರೀತಿ ಹೋಗಿ ಕ್ಯಾಮ್ರಾ ಮೇಲೆ ಟ್ಯಾಪ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ ನಾನು ಆನ್ಸರನ್ನು ಬರೆದದ್ದನ್ನು ಫೋಟೋ ತೆಗಿಬೇಕು ಫೋಟೋ ತೆಗೆದ ನಂತರದಲ್ಲಿ ಅದನ್ನು ಅಪ್ಲೋಡ್ ಕೊಟ್ಟರೆ ಆ ಒಂದು ಉತ್ತರ ಇಲ್ಲಿ ನನಗೆ ಆ ಟೀಚರ್ಗೆ ನೋಡೋದಕ್ಕೆ ಬರುತ್ತೆ ಆಮೇಲೆ ಸಬ್ಮಿಟ್ ಅಂತ ಹೇಳಿ ಕೊಡಬೇಕು ಸಬ್ಮಿಟ್ ನಾನು ಅಲ್ಲಿ ಅಟ್ಯಾಚ್ ಮಾಡಿಲ್ಲ ಫೈಲ್ ಅಟ್ಯಾಚ್ ಮಾಡಿಲ್ಲ ಹಾಗಾಗಿ ಅದು ಇಲ್ಲ ಸೊ ಫೈಲನ್ನು ಅಟ್ಯಾಚ್ ಮಾಡ್ತೀನಿ ಇವಾಗ ಓಕೆ ಫೋಟೋ ತೆಗೆದೆ ಫೋಟೋ ತೆಗೆದ ನಂತರದಲ್ಲಿ ಇಲ್ಲಿ ಓಕೆ ಇದೆ ಓಕೆ ಮೇಲೆ ಟಚ್ ಮಾಡ್ತೀನಿ ಇವಾಗ ಆ ಒಂದು ನಾನು ಬರೆದಿರುವಂಥ ಉತ್ತರದ ಪತ್ರಿಕೆಯಲ್ಲಿ ಅಟ್ಯಾಚ್ ಆಯಿತು ಅಟ್ಯಾಚ್ ಆದ ನಂತರದಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ ಸಬ್ಮಿಟ್ ಕೊಟ್ಟ ಮೇಲೆ ಇವಾಗ ಎರಡು ಸಬ್ಮಿಟೆಡ್ ಆಗಿದೆ ತಾವು ಗಮನಿಸ್ಬೋದು ಇದನ್ನು ಟೀಚರ್ ವ್ಯಾಲ್ಯೂಯೇಷನ್ ಮಾಡಿದ ನಂತರದಲ್ಲಿ ನನ್ನ ಮಾರ್ಕ್ಸ್ ಗೊತ್ತಾಗುತ್ತೆ ಬಟ್ ಮಲ್ಟಿಪಲ್ ಚಾಯ್ಸಲ್ಲಿ ಆಟೋಮೆಟಿಕ್ಕಾಗಿ ಅದು ಗ್ರೇಡ್ ಜನ್ರೇಟ್ ಆಗಿರುತ್ತೆ ಮಾರ್ಕ್ಸ್ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಗ್ರೇಡ್ ಜನ್ರೇಟ್ ಆಗಿರುತ್ತೆ ಸೊ ಹೀಗೆ ಒಬ್ಬ ವಿದ್ಯಾರ್ಥಿ ಟೀಚ್ಮೆಂಟ್ ಆ್ಯಪಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆದು ಟೆಸ್ಟನ್ನು ಅಟೆಂಡ್ ಮಾಡಿ ವಾಪಸ್ ಸಬ್ಮಿಟ್ ಮಾಡ್ಬೋದು ಈ ಸಬ್ಮಿಟ್ ಮಾಡಿರೋದೀಗ ಟೀಚರ್ಗೆ ಸೆಂಡ್ ಆಗಿರುತ್ತೆ ಅಲ್ಲಿ ಅವರು ವ್ಯಾಲ್ಯೂಯೇಷನನ್ನು ಮಾಡಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಸೊ ಈಗಾಗಲೇ ನಾನು ಟೆಸ್ಟನ್ನು ಹೇಗೆ ಕಂಡಕ್ಟ್ ಮಾಡಬೇಕು ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಟೆಸ್ಟನ್ನು ಹೇಗೆ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಟೆಸ್ಟನ್ನು ಟೀಚರ್ ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸ್ಟಿಲ್ ದೆನ್ ಬಾಯ್ ಥ್ಯಾಂಕ್ ಯು ಸೋ ಮಚ್